ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮ್ಲಾ ನಾಗ್. ವಾರ್ತೆಗಳ ವಿವರ. ಬಹಳ ವಿರೋಧದ ನಡುವೆಯೂ ತುಮಕೂರಿನಲ್ಲಿ ಟಿಪ್ಪು ಜಯಂತಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಚಿವ ಟಿಬಿ ಜಯಚಂದ್ರ ಟಿಪ್ಪು ಸಾಧನೆ ಬಗ್ಗೆ ಗುಣಗಾನ ಮಾಡಿದರು. ಬಿಜೆಪಿ ಸೇರಿದಂತೆ ಹಿಂದೂ ಸಂಘಟನೆಗಳ ವಿರೋಧದ ನಡುವೆ ರಾಜ್ಯಾದ್ಯಂತ ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಿಸಲಾಯಿತು. ಅದೇ ರೀತಿ ತುಮಕೂರಿನ ಡಾ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತದಿಂದ ಟಿಪ್ಪು ಜಯಂತಿ ಆಚರಿಸಲಾಯಿತು. ಕಲಾಕ್ಷೇತ್ರದ ಸುತ್ತಮುತ್ತ ಪೊಲೀಸರ ಬಿಗಿ ಬಂದೋಬಸ್ತ್ ಏರ್ಪಡಿಸುವ ಮೂಲಕ ಯಾವುದೇ ಅವಘಡಕ್ಕೆ ಆಸ್ಪದ ಆಗದಂತೆ ಕಟ್ಟೆಚ್ಚರ ವಹಿಸಲಾಗಿತ್ತು. ಇನ್ನು ಜಯಂತಿ ಕಾರ್ಯಕ್ರಮವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ ಉದ್ಘಾಟಿಸಿ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ನಂತರ ಮಾತನಾಡಿದ ಜಯಚಂದ್ರ, ಟಿಪ್ಪು ಜಯಂತಿ ಆಚರಣೆಯಲ್ಲಿ ಸಂಭ್ರಮವಿದೆ, ಆದರೆ ಸಡಗರ ಇಲ್ಲವಾಗಿದೆ. ಜಯಂತಿಗೆ ಹಲವರು ವಿರೋಧ ವ್ಯಕ್ತಪಡಿಸಿದರು. ಅಲ್ಲದೆ ಸಮಾಜ ಘಾತುಕ ಶಕ್ತಿಗಳಿಂದ ತೊಂದರೆ ಆಗಬಹುದೆಂಬ ಕಾರಣಕ್ಕೆ ಸರಳವಾಗಿ ಆಚರಿಸಲಾಗುತ್ತದೆ ಎಂದು ಹೇಳಿದರು. ಟಿಪ್ಪು ಸುಲ್ತಾನ್ಗೂ ತುಮಕೂರು ಜಿಲ್ಲೆಗೂ ಅವಿನಾಭಾವ ಸಂಬಂಧವಿದೆ. ಕುಣಿಗಲ್ನ ಕುದುರೆ ಫಾರಂ ಟಿಪ್ಪು ಅವರ ಕಲ್ಪನೆಯಾಗಿತ್ತು, ಅದರಂತೆಯೇ ಅದು ನಡೆಯುತ್ತಿದೆ. ಅಲ್ಲದೆ ಟಿಪ್ಪು ಮಾಡಿದ ತ್ಯಾಗ ದೊಡ್ಡದು ಎಂದರು. ಮೇಲುಕೋಟೆ ಸೇರಿದಂತೆ ರಾಜ್ಯದ 250ಕ್ಕೂ ಹೆಚ್ಚು ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಟಿಪ್ಪು ಶ್ರಮಿಸಿದ್ದಾರೆ. ಇಂಥ ನಾಯಕನನ್ನ ಮತಾಂಧ ಎಂದು ಕರೆಯುತ್ತಾರೆ. ಟಿಪ್ಪುವಿನ ಬಗ್ಗೆ ಕೆಟ್ಟದಾಗಿ ವರ್ಣನೆ ಮಾಡಲಾಗುತ್ತಿದೆ. ಬುಕ್ ಬರೆಯುವವರು ತಮಗೆ ತೋಚಿದಂತೆ ಬರೆಯುವುದರಲ್ಲಿ ಅರ್ಥವಿಲ್ಲ. ವಾಸ್ತವಾಂಶ ತಿಳಿದು ಬರೆಯುವುದು ಮುಖ್ಯ ಎಂದರು. ದೇಶವನ್ನು ಧರ್ಮದ ಹೆಸರಿನಲ್ಲಿ ಒಡೆಯಲು ಸಾಧ್ಯವಿಲ್ಲ. ಇದಕ್ಕೆ ದೇಶದ ಜನ ಅವಕಾಶ ಮಾಡಿಕೊಡಲ್ಲ. ಧರ್ಮದ ಹೆಸರಿನಲ್ಲಿ ದೇಶ ಒಡೆಯಲು ಆಹ್ವಾನಿಸುವ ಶತ್ರುಗಳ ಬಗ್ಗೆ ಎಚ್ಚರ ವಹಿಸಬೇಕು ಎಂದರು. ದೇಶದ ರಾಷ್ಟ್ರಪತಿಗಳೇ ಟಿಪ್ಪು ಅಪ್ರತಿಮ ವೀರ ಎಂದು ಬಣ್ಣಿಸಿದ್ದಾರೆ. ಅಂಥವರ ಮಾತು ಉಲ್ಲಂಘಿಸಿ ಜಯಂತಿಗೆ ವಿರೋಧ ವ್ಯಕ್ತಪಡಿಸುವುದು ತರವಲ್ಲ. ಟಿಪ್ಪು ಇತಿಹಾಸದಲ್ಲಿ ಉಳಿದು ಹೋಗಿದ್ದಾರೆ ಎಂದು ತಿಳಿಸಿದರು. ಸಂಸದ ಎಸ್ಪಿ ಮುದ್ದನ್ಮೇಗೌಡ, ಶಾಸಕ ಡಾ ರಫೀಕ್ ಅಹಮದ್, ಎಂಎಲ್ಸಿ ಬೆಮ್ಮಲ್ ಕಾಂತರಾಜು, ಜಿಲ್ಲಾಧಿಕಾರಿ ಮೋಹನ್ ರಾಜ್, ಸಿಒ ಶಾಂತಾರಾಮ್, ಎಸ್ಪಿ ಡಾ ದಿವ್ಯಾ, ಎಸ್ಸಿ ತಬಸುಮ್ ಜಹೀರಾ, ಮಾಜಿ ಶಾಸಕ ಶಫಿ ಅಹಮದ್ ಇತರರು ಉಪಸ್ಥಿತರಿದ್ದರು. ತಿಪಟೂರಿನಲ್ಲಿ ತಾಲೂಕು ಆಡಳಿತದಿಂದ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಲಾಯಿತು. ಹಜ್ರತ್ ಟಿಪ್ಪು ಸುಲ್ತಾನ್ ನಾಡಿಗೆ ನೀಡಿದ ಸೇವೆಯನ್ನ ಕಡೆಗಣಿಸಬಾರದೆಂದು ಶಾಸಕ ಕೆ ಷಡಾಕ್ಷರಿ ಹೇಳಿದರು. ತಿಪಟೂರಿನಲ್ಲಿ ತಾಲೂಕು ಆಡಳಿತ ಆಯೋಜಿಸಿದ್ದ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಶಾಸಕರು ಮಾತನಾಡಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲ ಧರ್ಮ ಜಾತಿಯವರ ಪಾತ್ರವಿದೆ, ಆದರೆ ಟಿಪ್ಪು ಸುಲ್ತಾನ್ ಮುಸ್ಲಿಂ ಎನ್ನುವ ಕಾರಣಕ್ಕೆ ಅವರ ಮೇಲೆ ಪ್ರಚೋದಿತ ಹೇಳಿಕೆ ನೀಡುವುದು ಸರಿಯಲ್ಲ ಎಂದರು. ಟಿಪ್ಪು ಸುಲ್ತಾನ್ ನೀಡಿದ ಕೊಡುಗೆ ದೇಶಕ್ಕೆ ಅಪಾರವಾಗಿತ್ತು. ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಮಕ್ಕಳನ್ನ ಒತ್ತೆ ಇಟ್ಟು ಮೊದಲ ರಾಜ ಟಿಪ್ಪು ಸುಲ್ತಾನ್ ಎಂದು ಹೇಳಿದರು. ದೇವಾಲಯಗಳಿಗೆ ದಾನ ದತ್ತಿ ನೀಡುವ ಮೂಲಕ ಸರ್ವಜನರ ಏಳಿಗೆಗಾಗಿ ಶ್ರಮಿಸಿದ್ದಾರೆಂದರು.
ಕ್ರೀಡಾ ಅಧ್ಯಕ್ಷ ಟಿಬಿ ಶಶಿಧರ್ ಮಾತನಾಡಿ, ಕನ್ನಡದಲ್ಲಿ ಆಡಳಿತಕ್ಕೆ ಟಿಪ್ಪು ಸುಲ್ತಾನ್ ಹೆಚ್ಚಿನ ಒತ್ತು ನೀಡಿದ್ದವರೆಂದು ಹೇಳಿದರು. ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ಉಪಾಧ್ಯಕ್ಷೆ ಜರ್ಹೇರಾ ಜಮೀನಾ, ಉಪವಿಭಾಗಾಧಿಕಾರಿ ಆರ್ ಶಿಲ್ಪಾ, ಜಮಿಯಾ ಮಸೀದಿ ಮುಖ್ಯಸ್ಥ ಶರೀಫ್ ಸಾಬ್, ಸಮಾಜದ ಮುಖ್ಯಸ್ಥ ಮೊಹಮ್ಮದ್ ಆಸಿಫ್, ನಾಸಿರ್ ಖಾನ್, ಮೊಹಮ್ಮದ್ ರಹೀಮುಲ್ಲಾ, ತಹಸೀಲ್ದಾರ್ ಡಾ ಬಿ ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಧುಗಿರಿಯಲ್ಲಿ ಟಿಪ್ಪು ಜಯಂತಿ ಆಚರಣೆ ಹಮ್ಮಿಕೊಳ್ಳಲಾಗಿತ್ತು. ಶಾಸಕ ಕೆಎನ್ ರಾಜಣ್ಣ ಟಿಪ್ಪು ಕೊಡುಗೆ ಸ್ಮರಿಸಿದರು. ಹಜರತ್ ಟಿಪ್ಪು ಸುಲ್ತಾನ್ ದೇಶಕ್ಕೆ ನೀಡಿದ ಕೊಡುಗೆಗಳನ್ನ ಇಂದಿನ ಜನರಿಗೆ ಪರಿಚಯಿಸುವಂತಹ ಕಾರ್ಯ ಆಗಬೇಕು ಎಂದು ಶಾಸಕ ಕೆಎನ್ ರಾಜಣ್ಣ ಕರೆ ನೀಡಿದರು. ಮಧುಗಿರಿಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಟಿಪ್ಪು ಸುಲ್ತಾನ್ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ, ಟಿಪ್ಪು ಜಯಂತಿ ಆಚರಣೆಗೆ ವಿರೋಧ ಮಾಡುವವರು ಯಾವ ಉದ್ದೇಶಕ್ಕೆ ಎಂಬುದು ತಿಳಿಯುತ್ತಿಲ್ಲ ಎಂದರು. ಟಿಪ್ಪು ಸುಲ್ತಾನ್ ಅವರು ಮೈಸೂರು ಸಂಸ್ಥಾನಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆಂದು ರಾಜಣ್ಣ ಬಣ್ಣಿಸಿದರು. ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆಗಳನ್ನ ಇಂದಿನ ಹೊಸ ಪೀಳಿಗೆಗೆ ಪರಿಚಯಿಸತಕ್ಕಂಥದ್ದು, ಹಾಗೆ ಜಯಂತಿಯನ್ನ ವಿರೋಧಿಸತಕ್ಕಂಥವ್ರು ಅವರು ಯಾವ ಉದ್ದೇಶದಿಂದ ಜಯಂತಿಯನ್ನ ವಿರೋಧ ಮಾಡ್ತಾರೆ, ಅವರ ಕಾರ್ಯಕ್ರಮ ಏನು, ಅವೆಲ್ಲವನ್ನು ಕೂಡ ಇಂದಿನ ಹೊಸ ಪೀಳಿಗೆಗೆ ನಾವು ಪರಿಚಯಿಸತಕ್ಕಂಥದ್ದು ಅತಿ ಅವಶ್ಯಕ. ಉಪವಿಭಾಗಾಧಿಕಾರಿ ಡಾ ವೆಂಕಟೇಶಯ್ಯ ಮಾತನಾಡಿ, ಭಾರತದ ಇತಿಹಾಸದಲ್ಲೇ ಯುದ್ದ ಮಾಡಿದ ಮೇಲೆ ವೀರ ಮರಣ ಹೊಂದಿದ ಏಕೈಕ ಹೋರಾಟಗಾರ ಟಿಪ್ಪು ಸುಲ್ತಾನ್ ಎಂದರು. ಟಿಪ್ಪು ಸುಲ್ತಾನ್ ಮಡದಿದ್ದು ವೀರ ಮರಣ ಅಂತೇಳಿ ಭಾರತದ ಇತಿಹಾಸದಲ್ಲಿ ದಾಖಲಾಗಿದೆ. ಬಹುಶಃ ಭಾರತದ ಇತಿಹಾಸದಲ್ಲಿ ಯುದ್ದ ಮಾಡದೆ ರಾಜ ಒಬ್ಬ ಸತ್ತಿದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನ್ ಮಾಡ. ತಹಸೀಲ್ದಾರ್ ಶ್ರೀನಿವಾಸ್, ಪುರಸಭೆ ಸದಸ್ಯೆ ರಾಧಾನಾರಾಯಣ್, ಉಪಾಧ್ಯಕ್ಷ ಗಣೇಶ್, ಇಒ ಮಹಾಲಿಂಗಪ್ಪ, ಎಪಿಎಂಸಿ ಅಧ್ಯಕ್ಷ ಗೋವಿಂದರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಟಿಪ್ಪು ಯುವ ವೇದಿಕೆ ವತಿಯಿಂದ ಶಾಸಕ ರಾಜಣ್ಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗೌರವಿಸಲಾಯಿತು. ಘಾತಕ ಶಕ್ತಿಗಳ ವಿರೋಧದಿಂದ ಟಿಪ್ಪು ಜಯಂತಿ ಸರಳವಾಗಿ ಆಚರಿಸಲಾಯಿತು ಎಂದು ಸಚಿವ ಟಿಬಿ ಜಯಚಂದ್ರ ತಿಳಿಸಿದರು. ಘಾತುಕ ಶಕ್ತಿಗಳ ವಿರೋಧದಿಂದ ಟಿಪ್ಪು ಜಯಂತಿಯನ್ನು ಸರಳವಾಗಿ ಆಚರಿಸಲಾಗಿದೆ, ಹಾಗಂತ ವಿರೋಧಿಸಿದವರಿಗೆ ಜಯ ಸಿಕ್ಕಿದೆ ಎಂಬುದು ಬಾಲಿಶ ಎಂದು ಸಚಿವ ಟಿಬಿ ಜಯಚಂದ್ರ ಹೇಳಿದರು. ತುಮಕೂರಿನಲ್ಲಿ ಟಿಪ್ಪು ಜಯಂತಿ ಕಾರ್ಯಕ್ರಮದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ದುಷ್ಟರನ್ನ ಕಂಡರೆ ದೂರ ಇರಬೇಕು ಎಂಬ ನಿಟ್ಟಿನಲ್ಲಿ ಜಯಂತಿಯನ್ನ ಸರಳವಾಗಿ ಆಚರಿಸಲಾಗಿದೆ ಎಂದು ವಿರೋಧಿಗಳಿಗೆ ಟಾಂಗ್ ನೀಡಿದರು. ಇನ್ನು ಮೈಸೂರಿನಲ್ಲಿ ಟಿಪ್ಪು ವಂಶಸ್ಥರನ್ನ ಕಡೆಗಣಿಸಲಾಗಿದೆ ಎಂಬುದು ತಪ್ಪು, ಅಲ್ಲಿನ ಜಿಲ್ಲಾಡಳಿತ ಇದನ್ನ ಗಮನಿಸಬೇಕಿತ್ತು ಎಂದರು. ಇವತ್ತು ಚಿತ್ರದುರ್ಗ ಇರ್ಬೋದು, ಕೊಡಗಿನಲ್ಲಿರ್ಬೋದು, ಮಂಗಳೂರಿನಲ್ಲಿರ್ಬೋದು, ಬೆಳಗಾವಿನಲ್ಲಿ ಇದನ್ನು ವಿರೋಧ ಮಾಡಿರ್ತಕ್ಕಂತ ಹಿನ್ನೆಲೆಯಲ್ಲಿ ಆ ಘಾತಕ ಶಕ್ತಿಗಳೇನಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಅತ್ಯಂತ ಸರಳವಾಗಿ ಆಚರಿಸಬೇಕು ಅಂತಕ್ಕಂತ ಮನವಿಯನ್ನು ಕೂಡ ಮಾಡಿದ್ವಿ. ಜಿಲ್ಲಾಡಳಿತದಿಂದ ಮನವಿ ಮಾಡಿದ್ವಿ, ಎಲ್ಲರೂ ಕೂಡ ಸಹಕರಿಸಿ ಇವತ್ತು ಸಂಭ್ರಮ ಇದ್ದಾಗಿಯೂ ಕೂಡ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲರ ಬಗ್ಗೆ ಬರೆದಿರುವ ಆರೋಪ ನಿರಾಧಾರ. ಈ ಬಗ್ಗೆ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ. ವೇಣುಗೋಪಾಲ್ ಕಂಡರೆ ಅನ್ಯ ಪಕ್ಷಗಳಿಗೆ ಅಷ್ಟೊಂದು ಭಯ ಏಕೆ ಎಂದು ಜಯಚಂದ್ರ ಪ್ರಶ್ನಿಸಿದರು. ಗುಬ್ಬಿಯಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆಯಾಯಿತು. ಕೋಮು ಸೌಹಾರ್ದತೆ ಬೆಳೆಸಲು ಶಾಸಕ ಎಸ್ಆರ್ ಶ್ರೀನಿವಾಸ್ ಹೇಳಿದರು. ಬಹುಧರ್ಮೀಯರು ಇರುವ ಭಾರತ ದೇಶದಲ್ಲಿ ಮುಸಲ್ಮಾನರ ಮೇಲೆ ದ್ವೇಷ ಸಾಧಿಸದೆ ಕೋಮು ಸೌಹಾರ್ದತೆಯನ್ನ ಎಲ್ಲ ರಾಜಕಾರಣಿಗಳು ಮರೆಯಬೇಕು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿಯಲ್ಲಿ ತಾಲೂಕು ಆಡಳಿತದಿಂದ ನಡೆದ ಟಿಪ್ಪು ಸುಲ್ತಾನ್ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಯಾವುದೇ ಜಯಂತಿಯನ್ನ ಉದ್ದೇಶವಾಗಿ ಇಟ್ಟುಕೊಂಡು ದ್ವೇಷ ರಾಜಕಾರಣ ಮಾಡಬಾರದು. ಹಿಂದುಳಿದ ಸಮುದಾಯಗಳ ಬಡವರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಎಲ್ಲ ಧರ್ಮಗಳಿರುವ ಭಾರತ ದೇಶದಲ್ಲಿ ಮುಸಲ್ಮಾನ್ ಸಮುದಾಯವನ್ನ ದ್ವೇಷಿಸಬಾರದು. ಮತಗಳಿಗಾಗಿ ಧರ್ಮಗಳ ನಡುವೆ ಕಲಹವನ್ನ ಸೃಷ್ಟಿಸುವುದು ಸರಿಯಲ್ಲ. ಆಯಾ ಧರ್ಮದವರು ತಮ್ಮ ಜಯಂತಿಗಳನ್ನು ಆಚರಿಸಿಕೊಳ್ಳುವ ಮುಕ್ತ ಸ್ವಾತಂತ್ರ್ಯ ಸಿಗಬೇಕಿದೆ ಎಂದರು. ಪ್ರಸ್ತುತ ನಾವು ಸಮಾಜವನ್ನು ಕಟ್ಟಲಿಕ್ಕೆ ಯೋಗ್ಯತೆ ಇದ್ದರೂ ಕೂಡ
ಜಾತಿ ಜಾತಿಗಳಲ್ಲಿದೆ, ಧರ್ಮ ಧರ್ಮಗಳಲ್ಲಿದೆ, ಭಿನ್ನಾಭಿಪ್ರಾಯವನ್ನು ಮೂಡಿಸತಕ್ಕಂಥ ಈ ಕೆಲಸವನ್ನ ಯಾರು ಕೂಡ ಮಾಡಬಾರದು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸಿದೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ಹೆಚ್ಡಿ ಕೃಷ್ಣಪ್ಪ ಮಾತನಾಡಿ, ಮೊಘಲರು ತಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಅನೇಕ ಸುಧಾರಣೆಗಳನ್ನು ತಂದರು. ಟಿಪ್ಪುವಿನಲ್ಲಿದ್ದ ಯುದ್ದ ಚಾಣಾಕ್ಷತನದ ಬಗ್ಗೆ ಎಲ್ಲರೂ ಅರಿಯಬೇಕು ಎಂದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಜಿವಿ ಮೋಹನ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿಎಚ್ ಜಗನ್ನಾಥ್, ಹೆಚ್ಕೆಜಿಎನ್ ಟ್ರಸ್ಟ್ ಅಧ್ಯಕ್ಷ ಸಾಲಿಂ ಪಾಷಾ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮ, ಸದಸ್ಯರಾದ ಜಿಡಿ ಸುರೇಶ್ಗೌಡ, ಮೊಹಮ್ಮದ್ ಸಾದಿಕ್, ಕೃಷ್ಣೇಗೌಡ, ತಾಲೂಕು ಪಂಚಾಯಿತಿ ಸದಸ್ಯ ರಹಮತ್ ಇದ್ದರು. ಜೆಡಿಎಸ್ ಮುಖಂಡ ಗೆಳೆಯರ ಬಳಗದ ಅಧ್ಯಕ್ಷ ಗೋವಿಂದರಾಜು ತುಮಕೂರಿನಲ್ಲಿ ಮನೆ ಮನೆಗೂ ಕುಮಾರಣ್ಣ ಪ್ರಚಾರ ಕಾರ್ಯಕ್ರಮ ಆರಂಭಿಸಿದರು. ಸಿದ್ದಗಂಗಾ ಮಠದಲ್ಲಿ ಡಾ ಶಿವಕುಮಾರ ಸ್ವಾಮೀಜಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಅನ್ನು ಅಧಿಕಾರಕ್ಕೆ ತಂದು ಎಚ್ಡಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಎಂಬ ಆಶಯದಲ್ಲಿ ತುಮಕೂರಿನ ನಗರದಲ್ಲಿ ಮನೆ ಮನೆಗೆ ಕುಮಾರಣ್ಣ ಎಂಬ ಪ್ರಚಾರ ಕಾರ್ಯಕ್ರಮವನ್ನು ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ಗೋವಿಂದರಾಜು ಆರಂಭಿಸಿದರು. ಸಿದ್ದಗಂಗಾ ಮಠದಲ್ಲಿ ಸಿದ್ದಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂತರ ಡಾ ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಕಾರ್ಯಕ್ರಮ ಶುರು ಮಾಡಿದರು. ಜೆಡಿಎಸ್ನ ಕರಪತ್ರಗಳನ್ನು ಸ್ವಾಮೀಜಿ ಬಿಡುಗಡೆ ಮಾಡಿ ಪ್ರಚಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತುಮಕೂರು ನಗರ ಕ್ಷೇತ್ರದ ಎಲ್ಲಾ 35 ವಾರ್ಡ್ಗಳ ಮನೆಗಳಿಗೂ ಭೇಟಿ ನೀಡಿ ಎಚ್ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಹಾಗೂ ಎಚ್ಡಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದ ಅವಧಿಯಲ್ಲಿ ಜಾರಿಗೆ ತಂದ ಜನಪರ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸಲಾಗುವುದು. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಗೆಲ್ಲಿಸಿ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಲು ಸಹಕರಿಸಬೇಕು ಎಂದು ಜನರಲ್ಲಿ ಪ್ರಚಾರ ಮಾಡಿ ಮನವಿ ಮಾಡಲಾಗುವುದು ಎಂದು ಗೋವಿಂದರಾಜು ಈ ವೇಳೆ ಹೇಳಿದರು. ಕುಮಾರಣ್ಣ ಮನೆ ಮನೆಗೆ ಒಂದು ಕಾರ್ಯಕ್ರಮ ಇವತ್ತು ಪರಮ ಪೂಜ್ಯರಾದಂಥ ಶ್ರೀ ಶ್ರೀ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಇವತ್ತು ಮನೆ ಮನೆಗೆ ಕುಮಾರಣ್ಣ, ಇವತ್ತು ನೋಡಿ ನಿಮ್ಮ ಹ್ಯಾಂಡ್ ಬಿಲ್ಸಲ್ಲಿದೆ ಮನೆ ಮನೆಗೆ ಕುಮಾರಣ್ಣ ಅಂತೇಳಿ ನಾವು ಇವತ್ತು ಮನೆ ಮನೆಗೂ ಕ್ಯಾನ್ವಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತಿಂದ ತುಮಕೂರು ನಗರದಲ್ಲಿ ನಮ್ಮ ಕುಮಾರಣ್ಣ ಅವರು 20 ತಿಂಗಳ ಮಾಡಿದಂಥ ಕಾರ್ಯಕ್ರಮ, ದೇವೇಗೌಡರು ಕೊಟ್ಟಂಥ ಕೊಡುಗೆ ಇಡೀ ರಾಜ್ಯಕ್ಕೆ, ಇವೆಲ್ಲರ ವಿಚಾರವಾಗಿ ಇವತ್ತು ಮನೆ ಮನೆ ಕುಮಾರಣ್ಣ ಅಂತೇಳಿ ಈ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದೀವಿ. ಇವತ್ತು ಶ್ರೀ ಶ್ರೀ ಡಾಕ್ಟರ್ ಶ್ರೀ ಕುಮಾರಸ್ವಾಮಿ ಅವರ ಅಮೃತ ಹಸ್ತದಿಂದ ಇವತ್ತು ಶಿವಕುಮಾರ ಸ್ವಾಮಿ ಅಮೃತ ಹಸ್ತದಿಂದ ಇವತ್ತು ಕಾರ್ಯಕ್ರಮ ಚಾಲನೆ ಆಗಿದೆ. ಇವತ್ತು ಪ್ರತಿ ತುಮಕೂರು 35 ವಾರ್ಡಲ್ಲೂ ಮನೆ ಮನೆಗೆ ಕುಮಾರಣ್ಣ ಇವತ್ತು ಎಲ್ಲರ ಮನೆಗೆ ಹೋಗಿ ಕೈ ಮುಕ್ಕೊಂಡು ಮುಂದಿನ ವಿಧಾನಸಭಾ ಚುನಾವಣೆಗೆ ತಮ್ಮ ಅಮೂಲ್ಯವಾದ ಮತವನ್ನು JDS ಪಕ್ಷಕ್ಕೆ ನೀಡಿ ಅಂತೇಳಿ ಮನೆ ಮನೆಗೂ ಹೋಗಿ ಕುಮಾರಣ್ಣನ ಒಂದು ಏನು 20 ಕುಮಾರಸ್ವಾಮಿಯವರು 20 ತಿಂಗಳ ಅವಧಿಯಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ನೀಡಿ ಜನಪರ ಮುಖ್ಯಮಂತ್ರಿಯಾಗಿ ಹೆಸರು ಮಾಡಿದರು. ಮತ್ತೊಮ್ಮೆ ಜೆಡಿಎಸ್ ಅನ್ನ ಅಧಿಕಾರಕ್ಕೆ ತಂದು ಕುಮಾರಸ್ವಾಮಿಯವರ ಉತ್ತಮ ಆಡಳಿತಕ್ಕೆ ಅವಕಾಶ ನೀಡಬೇಕು ಎಂದು ಮನೆ ಮನೆಯಲ್ಲೂ ಪ್ರಚಾರ ಮಾಡಲಾಗುವುದು, ಪಕ್ಷದ ಸಾಧನೆ ಯೋಜನೆಗಳನ್ನು ಪ್ರಚಾರ ಮಾಡಲಾಗುವುದು ಎಂದು ಗೋವಿಂದರಾಜು ಹೇಳಿದರು. ಈಗಿನ ಆಡಳಿತ ವ್ಯವಸ್ಥೆಗೆ ಬೇಸತ್ತಿರುವ ಜನ ಜೆಡಿಎಸ್ ಬೆಂಬಲಿಸುತ್ತಾರೆ ಎಂಬ ವಿಶ್ವಾಸದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹುರುಪಿನಿಂದ ಪ್ರಚಾರ ಕೈಗೊಳ್ಳುತ್ತಿದ್ದಾರೆ ಎಂದರು. ನಗರಪಾಲಿಕೆ ಮೇಯರ್ ರವಿಕುಮಾರ್ ಮಾತನಾಡಿ, ಈ ಬಾರಿ ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಹಿಡಿಯುವುದು ಹಾಗೂ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗುವುದು ಖಚಿತ, ಜೆಡಿಎಸ್ಗೆ ಈ ಬಾರಿ ಜನಬೆಂಬಲ ದೊರೆಯುತ್ತದೆ ಎಂದು ಹೇಳಿದರು. ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಒಂದು ಆಶೀರ್ವಾದ ಪಡೆದು ಇವತ್ತು ಮನೆ ಮನೆ ಕುಮಾರಣ ಅಂತ ಹೇಳ್ಬಿಟ್ಟು ಇವತ್ತೊಂದು ನಾವು ವಾರ್ಡ್ ವೈಸ್ ಕ್ಯಾನ್ವಾಸ್ ನಾವು ಒಪ್ಕೊಂಡಿದ್ದೀವಿ. ಆ ಒಪ್ಕೊಂಡ್ರೆ ಇದ್ರ ಪ್ರಯತ್ನ ಇವತ್ತು ನಮ್ಮ ರಾಜ್ಯದಲ್ಲಿ ಕುಮಾರಣ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ಬಿಟ್ಟು
ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು 100-120 ಸೀಟು ಪಡಿಬೇಕು ಅಂತ ಹೇಳ್ಬಿಟ್ಟು ಈ ಕೆಲಸನ ಹಮ್ಮಿಕೊಂಡಿದ್ದೀವಿ. ಇವತ್ತು ತುಮಕೂರು ನಗರದಲ್ಲಿ ಇವತ್ತು ಇನ್ನೂ ಯಾರಿಗೆ ಸೀಟು ಅಂತ ನಾವು ಹೇಳಿಲ್ಲ, ಯಾರಿಗಾನ ಕೊಡಲಿ ಅವ್ರಿಗೆ JDS ಗೆಲ್ಲಿ ಅಂತ ಹೇಳ್ತಾ ಇವತ್ತು ತುಮಕೂರು ನಗರದಲ್ಲಿ ಕಾರ್ಯಕರ್ತರು ಹಾಗೂ ಮಹಾನಗರ ಪಾಲಿಕೆ ಎಲ್ಲ ಕಾರ್ಪೊರೇಟರ್ಗಳು ಇವತ್ತು ನಗರದಲ್ಲಿ ನಮ್ಮ ಕಾರ್ಯಕರ್ತರುಗಳು ಎಲ್ಲ ಸೇರಿ ಈ ಚಾಲನೆ ನೀಡಿದ್ದೀವಿ. JDSನ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಡಾಕ್ಟರ್ ಇಂತಿಯಾಜ್ ಅಹಮದ್ ಮಾತನಾಡಿ, ರಾಜ್ಯದಲ್ಲಿ JDS ಅಲೆ ಎದ್ದಿದ್ದು ತುಮಕೂರು ನಗರದಲ್ಲೂ ಪಕ್ಷ ಗೆಲುವು ಸಾಧಿಸುತ್ತದೆ, ಎಲ್ಲಾ ಸಮುದಾಯದವರು ಈ ಬಾರಿ JDS ಕೈ ಹಿಡಿಯುತ್ತಾರೆ ಎಂದು ಹೇಳಿದರು. ಕಾರ್ಯಕ್ರಮವನ್ನು ನಮ್ಮ ಭಾರತ ದೇಶದ ಪ್ರತಿಷ್ಠ ಸ್ವಾಮಿಗಳಾದ ಶ್ರೀ ಶ್ರೀ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ಅಮೃತಹಸ್ತದಿಂದ ಈ ಕರಪತ್ರವನ್ನು ನಾವು ಚಾಲನೆ ಕೊಟ್ಟಿದ್ದೀವಿ. ಈ ಕೊಟ್ಟಿರೋ ಉದ್ದೇಶ ಇಷ್ಟೇ ಏನಿದೆ ಅಂತ ಹೇಳಿದ್ರೆ, ಶ್ರೀಗಳ ಅಮೃತ ಹಸ್ತದಿಂದ ಇದು ಪ್ರತಿಯೊಂದು ಮನೆ ಮನೆಗೆ ಇದು ತಲುಪಿ ಇದು ಮುಂದಿನ ದಿನಗಳಲ್ಲಿ ಇದು JDS ಪಕ್ಷಕ್ಕೆ ಇದು ಬೆಂಬಲವಾಗಬೇಕು, JDS ಪಕ್ಷಕ್ಕೆ ಒಂದು ಅಮೃತವಾದ ಓಟುಗಳನ್ನು ನಾವು ಕೇಳೋಕೆ ನಾವು ಹೋಗ್ತಾ ಇದ್ದೀವಿ. ಎದರದ ಆಧಾರದ ಮೇಲೆ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, 20 ತಿಂಗಳು ಮಾನ್ಯ ಕುಮಾರಸ್ವಾಮಿ ಅವರುಗಳು ಮುಖ್ಯಮಂತ್ರಿಯಾಗಿದ್ದಾಗ ಅವರು ಕೊಟ್ಟಿರೋ ಕೊಡುಗೆಗಳು, 11 ತಿಂಗಳು ಭಾರತ ದೇಶಕ್ಕೆ ಪ್ರಧಾನಿಯಾಗಿದ್ದ. JDS ನಾಗರಿಕ ಕಾರ್ಯದರ್ಶಿ ಜಯಶ್ರೀ ಮಾತನಾಡಿ, ತುಮಕೂರು ನಗರದಲ್ಲಿ ಮನೆ ಮನೆಗೂ JDS ತಲುಪಿ ಪಕ್ಷದ ಪರವಾಗಿ ಜನ ಒಲವು ವ್ಯಕ್ತಪಡಿಸುತ್ತಿದ್ದಾರೆ ಎಂದರು. ನಮ್ಮ JDS ವತಿಯಿಂದ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಬಂದಿದ್ದೀವಿ. ಒಂದೇ ಉದ್ದೇಶ ನಮ್ಮದು, ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಬೇಕು ಮತ್ತು ತುಮಕೂರು ಜಿಲ್ಲೆಯಲ್ಲಿ ಯಾರು ಅಭ್ಯರ್ಥಿಯಾಗಿ ಆಯ್ಕೆ ಆಗ್ತಾರೆ ಅವರೂ ಮುಂದೆ ಗೆಲ್ಲಬೇಕು, ನಮ್ಮ ತುಮಕೂರು ಅಭಿವೃದ್ಧಿ ಆಗಬೇಕು. ನಮ್ಮ JDS ಅಧಿಕಾರಕ್ಕೆ ಬಂದು ಇಲ್ಲಿ ಬಹಳ ವರ್ಷಗಳೇ ಆಗಿದೆ, ಹಾಗಾಗ್ಬಿಟ್ಟು ನಾವು ಈ ಸಾರಿ JDS ಅಲ್ಲೇ ತುಮಕೂರಿನಲ್ಲಿ. ನಗರಪಾಲಿಕೆ ಸದಸ್ಯರಾದ TH ಬಾಲಕೃಷ್ಣ, ರಾಮಕೃಷ್ಣ, ಪ್ರೆಸ್ ರಾಜಣ್ಣ, TH ವಾಸುದೇವ್, ಲೋಕೇಶ್, ಮರಿಗಂಗಯ್ಯ, ಮುಖಂಡರಾದ TH ಜಯರಾಮ್, ಶ್ರೀನಿವಾಸ್ ಪ್ರಸಾದ್, ರವೀಶ್ ಜಹಂಗೀರ್, ಕುಂಭಣ್ಣ, ನರಸಿಂಹರಾಜು, TD ಯೋಗೇಶ್, ಲಕ್ಷ್ಮಮ್ಮ, ಶಿವಪ್ರಕಾಶ್, ಜಯಮ್ಮ, ಜನಾರ್ದನ್, ಲಕ್ಷ್ಮೀ ನರಸಿಂಹರಾಜು ಮೊದಲಾದವರು ಭಾಗವಹಿಸಿದರು. ತುಮಕೂರಿನ JDS ಕಚೇರಿಯಲ್ಲಿ ಟಿಪ್ಪು ಜಯಂತಿ ಆಚರಿಸಲಾಯಿತು. ಮುಖಂಡರು ಟಿಪ್ಪು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ತುಮಕೂರಿನ ಜಿಲ್ಲಾ JDS ಕಚೇರಿಯಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಿ ಟಿಪ್ಪು ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಈ ವೇಳೆ ಮುಖಂಡ ಇಂತಿಯಾಜ್ ಅಹಮದ್ ಮಾತನಾಡಿ, ಟಿಪ್ಪು ಸುಲ್ತಾನ್ ಮಾಡಿದ ಸಾಧನೆ ಅಪಾರ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಮೈಸೂರು ಹುಲಿ ಎನಿಸಿಕೊಂಡಿದ್ದಾರೆ ಎಂದರು. ಟಿಪ್ಪು ಜಯಂತಿ ಆಚರಣೆ ವಿಚಾರದಲ್ಲಿ ಪರ ವಿರೋಧ ವ್ಯಕ್ತವಾಗುತ್ತಿರುವುದು ಬೇಸರದ ಸಂಗತಿ. ಅದರಲ್ಲೂ ಕೆಲ ರಾಜಕೀಯ ಪಕ್ಷಗಳು ಓಟಿನ ರಾಜಕೀಯಕ್ಕಾಗಿ ಟಿಪ್ಪು ಜಯಂತಿ ಬಳಸಿಕೊಳ್ಳುತ್ತಿರುವುದು ತರವಲ್ಲ ಎಂದರು. ಜನತಾದಳ ಪಕ್ಷ ಯಾವತ್ತಿಂದ ಪ್ರಾರಂಭ ಆಗಿದೆಯೋ ಆವತ್ತಿಂದ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು HD ದೇವೇಗೌಡರು ಮತ್ತು ಮುಖ್ಯಮಂತ್ರಿ JDS ನಗರಾಧ್ಯಕ್ಷ ನರಸೇಗೌಡ, ವಕ್ತಾರ ಮಧು, ಇಕ್ಬಾಲ್ ಇತರರು ಹಾಜರಿದ್ದರು. ಟಿಪ್ಪು ಸುಲ್ತಾನ್ ಜನಿಸಿದ ದೇವನಹಳ್ಳಿಯಲ್ಲಿ ಅದ್ದೂರಿಯಾಗಿ ಟಿಪ್ಪು ಜಯಂತಿ ಆಚರಿಸಲಾಯಿತು. ದೇವನಹಳ್ಳಿಯಲ್ಲಿ ಟಿಪ್ಪು ಸುಲ್ತಾನರ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ದೇವನಹಳ್ಳಿಯಲ್ಲಿ ಟಿಪ್ಪು ಸುಲ್ತಾನ್ ಜನಿಸಿದ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಪಿಳ್ಳಮನಿ ಶಾಮಪ್ಪ ಅವರು ಪುಷ್ಪನಮನ ಸಲ್ಲಿಸಿದರು. ಈ ವೇಳೆ ಶಾಸಕ ಪಿಳ್ಳಮನಿ ಶಾಮಪ್ಪ ಮಾತನಾಡಿ, ದೇಶಕ್ಕಾಗಿ ಉತ್ತಮ ಸೇವೆ ಮತ್ತು ಕೊಡುಗೆ ನೀಡಿದ್ದವರಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಕೂಡ ಒಬ್ಬರು. ದೇಶಕ್ಕೋಸ್ಕರ ತನ್ನ ಮಕ್ಕಳನ್ನೇ ಒತ್ತೆ ಇಟ್ಟ ಮಹಾನ್ ಪುರುಷ ಟಿಪ್ಪು ಸುಲ್ತಾನ್ ಎಂದು ತಿಳಿಸಿದರು. JDS ಜಿಲ್ಲಾಧ್ಯಕ್ಷ ಮುನೇಗೌಡ ಮಾತನಾಡಿ, ಶಿರಡಿಯಲ್ಲಿರುವ ಸಾಯಿಬಾಬಾ ಒಬ್ಬ ಮುಸ್ಲಿಂ, ಲಕ್ಷಾಂತರ ಹಿಂದೂಗಳೇ ಅಲ್ಲಿ ದರ್ಶನಕ್ಕೆ ಹೋಗುತ್ತಾರೆ, ಅದರಲ್ಲೂ ಬಿಜೆಪಿ ನಾಯಕರ ಮನೆಯಲ್ಲೇ ಹೆಚ್ಚಾಗಿ ಸಾಯಿಬಾಬಾ ಭಾವಚಿತ್ರ ಇರುವುದು ಎಂದು ಬಿಜೆಪಿ ನಿಲುವಿಗೆ ಲೇವಡಿ ಮಾಡಿದ್ರು. ಮುಸ್ಲಿಂ ಅಲ್ವಾ, ಯಾರಾನ ಒಬ್ರು ಮುಸ್ಲಿಂ ಹೋಗವ್ರ ಬಿಟ್ಟವ್ರೆ ಹೋಗಿ ನೋಡ್ಕೊಳ್ರಿ ನಮ್ ಸಾಯಿಬಾಬಾ ಹೋಗಿ ಪೂಜೆ ಮಾಡ್ಕೊಳ್ಳಿ ಅಂತ ಬಿಟ್ಟವ್ರೆ. ಅವತ್ತು ಇವ್ರು ಯಾರಿಗೂ ಬಿಜೆಪಿ ಅವ್ರಿಗೆ ಗೊತ್ತಾಗ್ಲಿಲ್ವಾ ಸಾಯಿಬಾಬಾ ಮುಸ್ಲಿಮ್ ಅಲ್ಲಿ ಹೋಗ್ಬಾರ್ದು ಅನ್ನೋ ಗೊತ್ತಿಲ್ವಾ, ಹೋಗಲ್ವಾ, ಮನೇಲಿ ಫೋಟೋ ಇಟ್ಟಿಲ್ವಾ, ಬಿಜೆಪಿ ಅವ್ರ ಮನೆಗೆ ಸಾಯಿಬಾಬಾ ಫೋಟೋಗಳು ಜಾಸ್ತಿ ಇರೋದು, ಯಾಕೆ ಇವೆಲ್ಲ ತೋರಿಸ್ಕೊಳೋದು? ಜನ ನಾವೆಲ್ಲ ಮನುಷ್ಯ ಅನ್ನೋದು ಅಂತ ಭಾವನೆ ಉಟ್ಕೊಂಡೆ ಅವ್ನು ಮನುಷ್ಯತ್ವ ಉಳ್ಳವನು. ಆ ಭಾವನೆ ಇಟ್ಕೊಂಡಿರೋ ಜಾತಿವಾರು ಪ್ರೇರಣೆ ಮಾಡಿದ ಅವ್ನು ಮನುಷ್ಯನೇ ಅಲ್ಲ, ಅವನು ಆಚೆ ಮನುಷ್ಯನೇ ಅಲ್ಲ ಅವನು.
ಮನುಷ್ಯರಲ್ಲಿ ಗಂಡು ಹೆಣ್ಣು ಎರಡೇ ಜಾತಿ ಇರುವುದು, ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಜಾತಿ ಸೃಷ್ಟಿಸಿಕೊಂಡು ದಾರಿ ತಪ್ಪುತ್ತಿದ್ದೇವೆ ಎಂದರು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರಿ ಚಿನ್ನಮ್ಮ, ಜೆಡಿಎಸ್ ತಾಲೂಕು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಆಸಿಫ್ ಖಾನ್, ಪುರಸಭಾಧ್ಯಕ್ಷ ನರಸಿಂಹಮೂರ್ತಿ, ದಂಡಾಧಿಕಾರಿ ನಾರಾಯಣಸ್ವಾಮಿ, ಮುಸ್ಲಿಂ ಸಮುದಾಯದ ಮುಖಂಡರು ಹಾಜರಿದ್ದರು. ಗುಬ್ಬಿಯಲ್ಲಿ ನೂತನ ಕಾಂಗ್ರೆಸ್ ಭವನ ಉದ್ಘಾಟನೆಯಾಯಿತು. ಸಂಸದ ಮುದ್ದನ್ಮೇಗೌಡರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಹಾಜರಿದ್ದರು. ಗುಬ್ಬಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ಕಾಂಗ್ರೆಸ್ ಭವನ ಉದ್ಘಾಟಿಸಿದರು. ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗ ಕಾಂಗ್ರೆಸ್ ಭವನ ಉದ್ಘಾಟಿಸಿ ಮಾತನಾಡಿ, ಗುಬ್ಬಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಮೂರ್ನಾಲ್ಕು ಕಡೆ ಕಚೇರಿ ತೆರೆದು ಪ್ರಚಾರ ಪಡೆಯುತ್ತಿದ್ದಾರೆ. ಪಕ್ಷದ ಚಿಹ್ನೆ ಬಳಸಿಕೊಂಡು ಕಚೇರಿ ತೆರೆಯಬಾರದು. ಪಕ್ಷಕ್ಕೆ ಸಂಬಂಧಿಸಿದ ಕೆಲಸಗಳು ಈ ಕಟ್ಟಡದಲ್ಲಿಯೇ ನಡೆಯಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಚ್ಯುತಿ ತರುವ ಕೆಲಸ ಮಾಡಿದರೆ ಪಕ್ಷದಿಂದ ಶಿಸ್ತು ಕ್ರಮ ಎದುರಿಸಬೇಕಾಗುತ್ತದೆ. ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮವಾದ ವಾತಾವರಣ ಇದೆ. ಎಲ್ಲಾ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ಯಾವುದೇ ಬೇರೆ ಕಚೇರಿ ಕಾಂಗ್ರೆಸ್ ಹತ್ತು ಚಿಹ್ನೆ ಆಗಲಿ, ಕಾಂಗ್ರೆಸ್ ಮುಖಂಡರುಗಳ ಫೋಟೋ ಹಾಕೊಂಡು ಯಾರಾದರೂ ಬೇರೆ ಕಚೇರಿ ಇದ್ರೆ ದಯವಿಟ್ಟು ಅದನ್ನು ಬಂದ್ ಮಾಡಬೇಕು. ಇದೇ ಕಾಂಗ್ರೆಸ್ ಕಚೇರಿ ಏನೇ ಮಾತುಕತೆ ಅಂದರೆ ಇದೇ ಕಚೇರಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ, ಹೈಕಮಾಂಡ್ಗೆ ಜಿಲ್ಲಾ ಕಾಂಗ್ರೆಸ್ ಇರುತ್ತೆ, ಸಂಸದರು ಇರ್ತಾರೆ, KPCC ಇರುತ್ತೆ, ಅಲ್ಲಿ ಮಾತಾಡ್ಕೊಂಡು ವಿತಿನ್ ದಿ ಫೋರ್ ವಾಲ್ ಚರ್ಚೆ ಮಾಡಿ ಬಗೆಹರಿಸ್ಕೊಂಬಕ್ಕೆ ವಿನಃ ಬೇರೆ ಕಚೇರಿಗಳು ಓಪನ್ ಮಾಡಿಕೊಂಡು ಫೋಟೋ ಹಾಕೊಂಡು ಸ್ವಂತ ಮನೆ ಮಾಡ್ಕೊಳ್ಳಿ ಅವರು. ಸಂಸದ ಎಸ್ಪಿ ಮುದ್ದನ್ಮೇಗೌಡ ಮಾತನಾಡಿ, ಗುಬ್ಬಿ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಲು ಸ್ಪರ್ಧೆ ಹೆಚ್ಚು ಇದೆ. ಹೈಕಮಾಂಡ್ ತೀರ್ಮಾನಿಸಿದಂತೆ ಎಲ್ಲವೂ ನಡೆಯಲಿದ್ದು, ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮ ಯಶಸ್ವಿಯಾಗಿದೆ, ಮತದಾರರ ಹತ್ತಿರಕ್ಕೆ ಹೋಗಲು ಈ ಕಾರ್ಯಕ್ರಮಗಳು ಸಹಕಾರಿ ಎಂದರು. ಚುನಾವಣೆ ಹತ್ತಿರ ಬಂದಾಗೆ ರಾಜಕೀಯ ಪಕ್ಷಗಳೆಲ್ಲ ಕಾರ್ಯಚಟುವಟಿಕೆಗಳು ಗರಿಗೆದರೋದು ಸಹಜ. ಹಾಗಾಗಿ ಒಂದೊಂದು ಹೆಸರು ಕೊಟ್ಕೊಂಡು ಜನಗಳ ಹತ್ರ ಹೋಗಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ತಪ್ಪೇನಿಲ್ಲ. ಚುನಾವಣೆ ಗಿಮಿಕ್ ಗಿಮಿಕ್ ಅಲ್ಲ, ಚುನಾವಣೆ ಬರ್ತಾ ಇರೋದ್ರಿಂದ ಚುನಾವಣೆ ಸಂದರ್ಭದಲ್ಲಿ ಜನರ ಹತ್ರ ಹೋಗ್ಲಿಕ್ಕೆ ರಾಜಕೀಯ ಪಕ್ಷಗಳು ತವಕ ಪಡ್ತಾ ಇರ್ತವೆ. ಹಾಗಾಗಿ ಒಂದೊಂದು ಹೆಸರಿನಲ್ಲಿ ಹೋಗ್ತಾರೆ, ತಪ್ಪೇನಿಲ್ಲ. ಈಗ ನಮ್ದು ನಾವು ಆಡಳಿತ ಮಾಡ್ತಾ ಇರೋದ್ರಿಂದ ನಾವು ನಮ್ಮ ಶಕ್ತಿ ನಮ್ಮ ಯೋಗ್ಯತೆ ಮೇಲೇ ನಾವು ಓಟ್ ಕೇಳಬೇಕು. ಅದಕ್ಕೋಸ್ಕರ ನಾವೇನ್ ಮಾಡಿದ್ದೀವಿ ಸರ್ಕಾರ ಅನ್ನೋದನ್ನ ಮನೆ ಮನೆಗೆ ಅದನ್ನು ತಲುಪಿಸತಕ್ಕಂಥದ್ದನ್ನ ನಾವು ಪ್ರಯತ್ನ. ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಕಾಂಕ್ಷಿಗಳಲ್ಲಿ ಒಬ್ಬರಾದ ಮುಖಂಡ ಹೊನ್ನಗಿರಿಗೌಡರು ಗೈರು ಹಾಜರಾಗಿದ್ದು ವಿಶೇಷವಾಗಿತ್ತು. ಬಯಲುಸೀಮೆ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದೇವರಾಜ್, ಗುಬ್ಬಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರಸಿಂಹಯ್ಯ, ನೆಟ್ಟೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಂಬೆಕಟ್ಟೆ ಜಯಣ್ಣ, ಜಿಲ್ಲಾ ಪಂಚಾಯಿತಿ ಸದಸ್ಯ ಎಚ್ಡಿ ಕೃಷ್ಣಪ್ಪ, ಪ್ರದೇಶ ಕಾಂಗ್ರೆಸ್ ಸಮಿತಿ ಸದಸ್ಯ ಕೆಆರ್ ತಾತಯ್ಯ, ಮುಖಂಡರಾದ ಶಂಕರಾನಂದ, ಭರತ್ಗೌಡ, ಜಿಎಸ್ ಪ್ರಸನ್ನಕುಮಾರ್, ಕೆ ಕುಮಾರ್, ಟಿಆರ್ ಚಿಕ್ಕರಂಗೇಗೌಡ, ನಿಟ್ಟೂರು ಕೃಷ್ಣಮೂರ್ತಿ, ನಿಂಗರಾಜು ಇದ್ದರು. ತುಮಕೂರಿನಲ್ಲಿ ವಿವಿಧ ದಲಿತ ಸಂಘರ್ಷಗಳು, ಟಿಪ್ಪು ಜಯಂತಿ ಹಾಗೂ ಅಂಬೇಡ್ಕರ್ ಜಯಂತಿ ಆಚರಿಸಲಾಯಿತು. ತುಮಕೂರಿನಲ್ಲಿ ವಿವಿಧ ದಲಿತ ಸಂಘಟನೆಗಳಡಿಯಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಮತ್ತು ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಪಿಎನ್ ರಾಮಯ್ಯ ನೇತೃತ್ವದಲ್ಲಿ ದಲಿತ ಮುಖಂಡರು ಅಂಬೇಡ್ಕರ್ ಮತ್ತು ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಿಎನ್ ರಾಮಯ್ಯ ಮಾತನಾಡಿ, ಟಿಪ್ಪು ಅಪ್ಪಟ ಕನ್ನಡ ಪ್ರೇಮಿಯಾಗಿತ್ತು, ಹಿಂದೂ ದೇವಾಲಯಗಳನ್ನು ಕಟ್ಟಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಟಿಪ್ಪು ಸುಲ್ತಾನ್ ದಲಿತರಿಗೆ ಭೂಮಿ ನೀಡಿದ್ದು ಅದೇ ಮಾದರಿಯಲ್ಲಿ ಶಾಸಕರು ಆಸಕ್ತಿ ವಹಿಸಬೇಕೆಂದು ತಿಳಿಸಿದರು. ಈ ದೇಶದ ಹುಟ್ಟು ಹೋರಾಟಗಾರ, ಈ ದೇಶಕ್ಕೆ ರಕ್ಷಣೆ ಆಗಿರ್ತಕ್ಕಂಥ ಟಿಪ್ಪು ಜಯಂತಿ ಆಚರಣೆನ ಇವತ್ತು ದಲಿತ ಸಂಘರ್ಷ ಸಮಿತಿ, ದಲಿತ ಸಾಮ್ರಾಜ್ಯ ಸಂಸ್ಥೆ ಮತ್ತು ದಲಿತ ಸಂಘಟನೆಗಳು ಒಟ್ಟಿಗೆ, ಅಲ್ಪಸಂಖ್ಯಾತ ಸಂಘ ಒಟ್ಟಿಗೆ ಸೇರಿ ಇವತ್ತು ಒಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾನು ಇವತ್ತು ಈ ಸಂದರ್ಭದಲ್ಲಿ ಹೇಳೋದಿದೆ, ಟಿಪ್ಪು ಒಬ್ಬ ಈ ದೇಶದ ವಿರೋಧಿಯಲ್ಲ, ಈ ದೇಶ ಪ್ರೇಮಿ ಮತ್ತು ಕನ್ನಡ ಪ್ರೇಮಿ. ಆಮೇಲೆ ಹಿಂದೂಗಳಿಗೆ ಹಿಂದೂ ದೇವಾಲಯನ ಕಟ್ಟಿಸಿದಂಥ ಒಬ್ಬ ಮಹಾಪುರುಷ ಮತ್ತು ಮೊಟ್ಟ ಮೊದಲಿಗೆ ಟಿಪ್ಪು ಸುಲ್ತಾನ್ ಅವರು ದಲಿತರಿಗೆ, ಈ ದೇಶದಲ್ಲಿ ದಲಿತರಿಗೆ ಭೂಮಿ ಕೊಟ್ಟಂತ ಮೊಟ್ಟ ಮೊದಲ ನಾಯಕ ಟಿಪ್ಪು ಸುಲ್ತಾನ್, ದಲಿತರ ಅಭಿವೃದ್ಧಿಗೋಸ್ಕರ ಶ್ರಮಿಸಿದಂತ ನಾಯಕ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡುತ್ತೇನೆ. ಶಾಸಕ ಡಾ ರಾಫಿಕ್ ಅಹಮದ್ ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ರಂಜನ್, ಎ ನಾಗೇಶ್, ಸುನೀಲ್, ನರಸಿಂಹಯ್ಯ, ನರಸಿಂಹಮೂರ್ತಿ, ಶಿವಣ್ಣ, ಅಸ್ಲಾಂ ಮತ್ತಿತರರು ಪಾಲ್ಗೊಂಡಿದ್ದರು. ನೆಲಮಂಗಲದಲ್ಲಿ ಬಿಗಿ ಪೊಲೀಸ್ ಭದ್ರತೆ ನಡುವೆ ಟಿಪ್ಪು ಜಯಂತಿ ಆಚರಿಸಲಾಯಿತು. ನೆಲಮಂಗಲ ತಾಲೂಕು ಆಡಳಿತ ವತಿಯಿಂದ ತಾಲೂಕು ಕಚೇರಿಯ ಆವರಣದಲ್ಲಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಟಿಪ್ಪು ಜಯಂತಿಯನ್ನು ಆಚರಿಸಲಾಯಿತು. ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸ್ ಮೂರ್ತಿ, ತಹಸೀಲ್ದಾರ್ ರಮೇಶ್ ಹಾಗೂ ಮುಸ್ಲಿಂ ಮುಖಂಡರ ನೇತೃತ್ವದಲ್ಲಿ ದೀಪ ಬೆಳಗಿಸಿ
ಟಿಪ್ಪು ಭಾವಚಿತ್ರಕ್ಕೆ ಫಲಪುಷ್ಪ ಅರ್ಪಿಸುವ ಮೂಲಕ ಟಿಪ್ಪು ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಟಿಪ್ಪು ಜಯಂತಿ ಆಚರಣೆಯಲ್ಲಿ ತಹಸೀಲ್ದಾರ್ ರಮೇಶ್ ಅವರು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆಂದು ಜೆಡಿಎಸ್ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಅವರು ಕಾರ್ಯಕ್ರಮ ಮುಕ್ತಾಯದ ಬಳಿಕ ಆರೋಪಿಸಿದರು. ಇನ್ನು ಬೇರೆ ಬೇರೆ ಜಯಂತಿಗಳನ್ನು ತಾಲೂಕು ಆಡಳಿತ ಕಚೇರಿಯ ಒಳಾಂಗಣದ ಸಭಾಂಗಣದಲ್ಲಿ ಸರಳವಾಗಿ ಆಚರಿಸಲಾಗುತ್ತಿತ್ತು. ಆದರೆ ಟಿಪ್ಪು ಜಯಂತಿಯನ್ನು ಮಾತ್ರ ಕಚೇರಿಯ ಆವರಣದಲ್ಲಿ ಬೃಹತ್ ಪೆಂಡಲ್ ಹಾಕಿಸಿ ಅದ್ದೂರಿಯಾಗಿ ಟಿಪ್ಪು ಜಯಂತಿ ಆಚರಿಸಿ ತಹಸೀಲ್ದಾರ್ ಅವರು ಶಿಷ್ಟಾಚಾರವನ್ನು ಉಲ್ಲಂಘಿಸಿದ್ದಾರೆಂದು ಶಾಸಕರು ಆರೋಪಿಸಿದರು. ಶೃಂಗೇರಿ ದೇವಸ್ಥಾನ ಸುಮಾರು 150 ದೇವಸ್ಥಾನಗಳ ಒಂದು ಉದ್ಧಾರವನ್ನು ಮಾಡಿದಂತ ಟಿಪ್ಪು ಸುಲ್ತಾನ್ ಅವರು ಅವರ ಮಕ್ಕಳನ್ನೇ ಅಡವಿಟ್ಟು ಹೋರಾಟ ಮಾಡಿದಂಥ ರೇಷ್ಮೆಯನ್ನು ಈ ರಾಜ್ಯಕ್ಕೆ ತಂದುಕೊಟ್ಟವರು. ನಮಗೆ ಸ್ವಲ್ಪ ಅಸಮಾಧಾನವೂ ಇದೆ, ಯಾಕೆಂತಂದರೆ ಟಿಪ್ಪು ಜಯಂತಿಯನ್ನು ಮಾಡತಕ್ಕಂಥ ವಿಷಯದಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ, ಇದು ಬೇರೆಯವರ ಕಾರ್ಯಕ್ರಮ ಆಗಬಾರ್ದು, ಬೇರೆಯವ್ರ ಥರ ಮಾತು ಕೂಡ ಆಡಬಾರ್ದು. ಅದು ಯಾವ ರೀತಿ ತಹಸೀಲ್ದಾರು ಸಹಿಸ್ಕೊಂಡಿದ್ದರೋ ಅದು ನನಗೆ ಗೊತ್ತಿಲ್ಲ. ಈ ಒಂದು ಕಾರ್ಯಕ್ರಮವನ್ನು ನಾವು ಯಾಕೆಂತಂದರೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಒಂದು ಬೇರೆ ಒಂದು ಸಮುದಾಯ. ತಹಸೀಲ್ದಾರ್ ಮಾತ್ರ ಟಿಪ್ಪು ಜಯಂತಿಯಲ್ಲಿ ಯಾವುದೇ ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ, ಕಾರ್ಯಕ್ರಮಕ್ಕೆ ಕಚೇರಿಯ ಒಳಾಂಗಣದಲ್ಲಿ ಸ್ಥಳಾವಕಾಶದ ಕೊರತೆಯಾಗುತ್ತೆ ಅನ್ನೋ ಕಾರಣಕ್ಕೆ ಕಚೇರಿಯ ಆವರಣದಲ್ಲಿ ಪೆಂಡಲ್ ಹಾಕಿ ಆಚರಿಸಲಾಗಿದೆ. ಅಷ್ಟೇ ವಿನಃ ಯಾವುದೇ ಕಾರಣಕ್ಕೂ ಟಿಪ್ಪು ಜಯಂತಿಯಲ್ಲಿ ತಾಲೂಕು ಆಡಳಿತದಿಂದ ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ ಎಂದು ಶಾಸಕರ ಆರೋಪಕ್ಕೆ ಸ್ಪಷ್ಟೀಕರಿಸಿದರು. ಜಯಂತಿ ಆಚರಣೆಗೋಸ್ಕರ ಇಲ್ಲಿ ಆಗಿದ ಜನರಿಗೆ ಸ್ಥಳಾವಕಾಶ ಇಲ್ಲ ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ಕಚೇರಿ ಆವರಣದಲ್ಲೇ ನಾವು ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಇಷ್ಟೊಂದು ಜನರಿಗೆ ಅಲ್ಲಿ ಸ್ಥಳಾವಕಾಶ ಆಗ್ತಿರಲಿಲ್ಲ, ಆ ಒಂದು ಉದ್ದೇಶದಿಂದ ಮಾತ್ರ ಆವರಣದಲ್ಲಿ ಮಾಡಿದ್ವಿ. ತುಮಕೂರು ತಾಲೂಕು ಬಿಎಪಳ್ಳಿದಲ್ಲಿ ಗ್ರಾಮಸ್ಥರು ಸಂಭ್ರಮದಿಂದ ಟಿಪ್ಪು ಜಯಂತಿ ಆಚರಿಸಿದರು. ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ಜಿಎಪಾಳ್ಯದ ಗ್ರಾಮಸ್ಥರು ಟಿಪ್ಪು ಜಯಂತಿಯನ್ನ ಗ್ರಾಮದ ಹಬ್ಬದಂತೆ ಸಂಭ್ರಮದಿಂದ ಆಚರಿಸಿದರು. ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಗುಚ್ಛ ಅರ್ಪಿಸಿ ಗೌರವ ಸಲ್ಲಿಸಿದರು. ನಾಡಿಗೆ ಟಿಪ್ಪು ನೀಡಿದ ಕೊಡುಗೆ ಶ್ಲಾಘಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಮುಖಂಡರಾದ ಶಫಿಸಾಬ್, ಅಬ್ಬಾಸ್, ಮೊಹಮ್ಮದ್ ನೂರುಲ್ಲಾ, ಖಲೀಂ, ನಯಾಜ್, ರಿಯಾಜ್, ಜಮೀತ್ ಮೊದಲಾದವರು ಟಿಪ್ಪು ಜಯಂತಿ ಆಚರಣೆ ನೇತೃತ್ವ ವಹಿಸಿದರು. ಕುರಾನ್ ಪಠಣ ಮಾಡಿ ಪ್ರಾರ್ಥಿಸಿದರು. ನಂತರ ಸಿಹಿ ವಿತರಿಸಿ ಸಂಭ್ರಮಿಸಿದರು. ತಾವು ಜೆಡಿಎಸ್ನಲ್ಲೇ ಮುಂದುವರಿಯುವುದಾಗಿ ದೇವನಹಳ್ಳಿ ಶಾಸಕ ಪಿಳ್ಳಮುನಿ ಶಾಮಪ್ಪ ಹೇಳಿದರು. ಬೇರೆ ಪಕ್ಷ ಸೇರುತ್ತೇನೆಂಬ ತಮ್ಮ ಬಗೆಗಿನ ಅಪಪ್ರಚಾರವನ್ನು ಖಂಡಿಸಿದರು. ನಾನು ಜೆಡಿಎಸ್ ಕಟ್ಟಾಳು, ಬೇರಾವುದೇ ಪಕ್ಷಕ್ಕೆ ಹೋಗುವುದಿಲ್ಲ. ನನ್ನ ರಾಜಕೀಯ ಜೀವನ ಪ್ರಾರಂಭ ಗ್ರಾಮ ಪಂಚಾಯತಿ ಸದಸ್ಯನಿಂದ ಆಗಿನಿಂದಲೂ ಜೆಡಿಎಸ್ ಪಕ್ಷದಲ್ಲೇ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದೇನೆ. 2013ರಲ್ಲೂ ಜೆಡಿಎಸ್ ಶಾಸಕನಾಗಿ ಗೆಲುವು ಸಾಧಿಸಿದ್ದು ಮುಂದೆಯೂ ನನ್ನ ರಾಜಕೀಯ ಜೀವನ ಅಂತ್ಯ ಜೆಡಿಎಸ್ನಲ್ಲೇ ಎಂದು ದೇವನಹಳ್ಳಿ ಶಾಸಕ ಪಿಳ್ಳಮುನಿ ಶಮಪ್ಪ ಸ್ಪಷ್ಟಪಡಿಸಿದರು. ದೇವನಹಳ್ಳಿ ಜನತೆ ಯಾವುದೇ ಊಹಾಪೋಹಕ್ಕೆ ಕಿವಿಗೊಡಬೇಡಿ ಎಂದು ಶಾಸಕ ಪಿಳ್ಳಮುನಿ ಶಮಪ್ಪ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ತಾಲೂಕು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಆಸೀಫ್, ಪುರಸಭಾಧ್ಯಕ್ಷ ನರಸಿಂಹಮೂರ್ತಿ, ಮುನಿ ಅಂಜನಪ್ಪ, ಬುಳ್ಳಹಳ್ಳಿ ರಾಜಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಟಿಪ್ಪು ಜಯಂತಿ ವಿರೋಧಿಸಿ ಹೋರಾಟ ಸಮಿತಿ ಕಾರ್ಯಕರ್ತರು ನೆಲಮಂಗಲದಲ್ಲಿ ಪ್ರತಿಭಟನೆ ನಡೆಸಿದರು. ಪೊಲೀಸರ ಭದ್ರತೆಯ ನಡುವೆಯೂ ಟಿಪ್ಪು ಜಯಂತಿ ಆಚರಣೆಯನ್ನ ವಿರೋಧಿಸಿ ನಲ್ಲಮಂಗಲ ತಾಲೂಕು ಟಿಪ್ಪು ಜಯಂತಿ ವಿರೋಧಿ ಹೋರಾಟ ಸಮಿತಿಯ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಕುಣಿಗಲ್ ಬೈಪಾಸ್ನ ಸರ್ವಿಸ್ ರಸ್ತೆಯಲ್ಲಿ ಟಿಪ್ಪು ಜಯಂತಿ ವಿರೋಧಿ ಹೋರಾಟ ಸಮಿತಿ ಅಧ್ಯಕ್ಷ ರಾಮ್ ನೇತೃತ್ವದಲ್ಲಿ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ದ ಧಿಕ್ಕಾರ ಕೂಗಿ ಟಿಪ್ಪು ಜಯಂತಿ ಆಚರಣೆಯನ್ನ ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಇನ್ನು ಈ ಪ್ರತಿಭಟನೆ ನಡೆಸುತ್ತಿದ್ದ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಲು ಮುಂದಾದಾಗ ಪೊಲೀಸರ ವಿರುದ್ದ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿದರು.
ಇನ್ನು ಸುಮಾರು 6ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ರು. ಪ್ರತಿಭಟನೆಯಿಂದಾಗಿ ಕುಣಿಗಲ್ ಬೈಪಾಸ್ನ ಸರ್ವಿಸ್ ರಸ್ತೆಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇಡಿಜಿಟಲ್.